ಸಮೃದ್ಧಿಯತ್ತ ಕರ್ನಾಟಕ ಬ್ಯಾಂಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭಾರತದ ಖಾಸಗಿ ಬ್ಯಾಂಕ್ಗಳಲ್ಲೊಂದು. ಇದರ ಕೇಂದ್ರ ಕಾರ್ಯಾಲಯ ಮಂಗಳೂರು ನಗರದಲ್ಲಿದೆ. ಭಾರತದ ರಿಸರ್ವ್ ಬ್ಯಾಂಕ್ ಇದನ್ನು ಅನುಸೂಚಿತ ವಾಣಿಯ ಬ್ಯಾಂಕ್ ಎಂದು ಪರಿಗಣಿಸಿದೆ. ಇಂತಹ ಸಂಸ್ಥೆಗೆ ಇದೀಗ ನೂತನ ಉನ್ನತಾಧಿಕಾರಿಗಳು ನೇಮಕಗೊಂಡ ಸಂಸ್ಥೆ ಮತ್ತಷ್ಟು ಮುನ್ನಡೆಯನ್ನ ಸಾಧಿಸುತ್ತಿದೆ. ಬನ್ನಿ, ಈ ಬಗ್ಗೆ ಒಂದು ಕಿರುನೋಟ ಇಲ್ಲಿದೆ. ಅಖಿಲ ಭಾರತದಲ್ಲಿ ಆರ್ಥಿಕ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನವವಿಕ್ರಮ ಸಾಧಿಸಿದ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ. 1906 ರಿಂದ 1945 ಈ ನಾಲ್ಕು ದಶಕಗಳು ಜಿಲ್ಲೆಯ ಮಟ್ಟಿಗೆ ದಾಖಲೆ. 22 ಸಣ್ಣ ಹಾಗೂ ದೊಡ್ಡ ಬ್ಯಾಂಕ್ಗಳ ಉಗಮ. ಈ ಜಿಲ್ಲೆಯ ನೆಲ ಬ್ಯಾಂಕಿಂಗ್ ರಂಗಕ್ಕೆ ತೊಟ್ಟಿಲು. 1924 ಬೆಳಗಾಂನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ, ಮಹಾತ್ಮ ಗಾಂಧೀಜಿ ನೀಡಿದ ಸ್ವದೇಶಿ ಆಂದೋಲನಗಳ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಜನ್ಮ ತಾಳಿತು ಕರ್ನಾಟಕ ಬ್ಯಾಂಕ್. ಇದೀಗ ದೇಶದ ಉದ್ದಗಲಕ್ಕೂ ವ್ಯಾಪಿಸಿ 8 ದಶಕಗಳ ನಿರಂತರ ಸೇವೆಯಿಂದ ಖಾಸಗಿ ರಂಗದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಇಂತಹ ಸಂಸ್ಥೆಗೆ ಇದೀಗ ನೂತನ ಉನ್ನತ ಅಧಿಕಾರಿಗಳು ನೇಮಕಗೊಂಡು ಮತ್ತಷ್ಟು ಸಂಸ್ಥೆ ಮುನ್ನಡೆಯನ್ನ ಸಾಧಿಸುತ್ತಿದೆ. ಶ್ರೀ ಮಹಾಬಲೇಶ್ವರ ಎಂಎಸ್ ಇವರು ಪ್ರಸ್ತುತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ನಾಟಕ ಬ್ಯಾಂಕ್ ಸಂಸ್ಥೆಗೆ ನೇಮಕಗೊಂಡಿದ್ದು ಸಂತೋಷದ ಸಂಗತಿ. ರಾಷ್ಟ್ರದ ಪ್ರಸಿದ್ಧ ಬ್ಯಾಂಕಿಂಗ್ ಸಂಸ್ಥೆಗಳಲ್ಲಿ ಪ್ರಮುಖವಾದ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್. ಸದ್ಯ ಈ ಸಂಸ್ಥೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ಎಂಡಿ ಮತ್ತು ಸಿಇಒ ಆಗಿ ಶ್ರೀ ಮಹಾಬಲೇಶ್ವರ ಎಂಎಸ್ ಅವರು ನೇಮಕಗೊಂಡಿದ್ದು ಮತ್ತಷ್ಟು ಭರವಸೆ ಮೂಡಿಸಿದೆ. ಕರ್ನಾಟಕದ ಮಂಗಳೂರಿನಲ್ಲಿರುವ ಸಂಸ್ಥೆಯ ಪ್ರಧಾನ ಕಚೇರಿಗೆ ಬ್ಯಾಂಕಿಂಗ್ ಬೋರ್ಡ್ನ ಡೈರೆಕ್ಟರ್ ಭೇಟಿ ನೀಡಿ ಶ್ರೀಯುತರನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಂಬುದಾಗಿ ಮುಂದಿನ 3 ವರ್ಷಗಳಿಗೆ ನೇಮಕ ಮಾಡಿ ಅಧಿಕಾರ ವಹಿಸಿಕೊಟ್ಟಿದ್ದಾರೆ. ಈ ಕಾರ್ಯಚಟುವಟಿಕೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಪ್ಪಿಗೆ ನೀಡಿ ಪ್ರೋತ್ಸಾಹಿಸಿದೆ. ಈ ಸೂಕ್ತ ನಿರ್ಣಯವನ್ನು ಬೆಂಬಲಿಸಿ ಸಲಹೆ ನೀಡಿ ಯಶಸ್ವಿಗೊಳಿಸಿದವರು ಶ್ರೀ ಪಿ ಜಯರಾಮ್ ಭಟ್. ಕರ್ನಾಟಕ ಬ್ಯಾಂಕ್ನ ಪಾರ್ಟ್ ಟೈಮ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದಾರೆ ಪ್ರಸ್ತುತ ಪಿ ಜಯರಾಮ್ ಭಟ್. ಕಳೆದ 32 ವರ್ಷಗಳಿಂದ ಕರ್ನಾಟಕ ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಕಾರ್ಯಪ್ರವೃತ್ತಿಯಿಂದ ವಿವಿಧ ಹಂತಗಳಲ್ಲಿ ಸಾಕಷ್ಟು ಅನುಭವವನ್ನು ಸಂಪಾದಿಸಿಕೊಂಡವರು ಶ್ರೀ ಮಹಾಬಲೇಶ್ವರ ಎಂಎಸ್. ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ನಲ್ಲಿ ಅಗ್ರೋನಮಿ ವಿಶೇಷತೆಯನ್ನ ಒಳಗೊಂಡ ಮಾಸ್ಟರ್ ಇನ್ ಅಗ್ರಿಕಲ್ಚರ್ ಸೈನ್ಸಸ್ ಪದವಿಯನ್ನ ಪಡೆದಿದ್ದಾರೆ. ಅಲ್ಲದೆ ಮಂಗಳೂರಿನ ಸೆಂಟ್ ಅಲೋಶಿಯಸ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹಾಗೂ ಜೊತೆಗೆ ಅಲೋಶಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದಾರೆ. Nine months in this term, and 1 year, 3 months are left to me. I was to retire in July 2018. To fill up this gap, I opted to relinquish my MD and CEO post, abort it and relinquish it, and take up the post of the part-time chairman, subject to the board approving and also Reserve Bank approving. And the board was considerate to nominate me as a part-time chairman of the bank for a further period of 3 years, and accordingly the recommendation has been sent to Reserve Bank. Reserve Bank has accepted the recommendation, and I have been appointed as part-time chairman of the bank, non-executive part-time chairman of the bank. To fill up the post of MD and CEO, the board, the top management, had recommended the name of Mr. M.S. Mahabaleshwar, who joined the bank in 1984, and since then he was promoted to various cadre. He was the chief general manager of the bank since last 2013, and he was holding various positions, and the board thought it fit that to recommend Mr. M.S. Mahabaleshwar's name for the post of MD and CEO. And accordingly, the recommendation had been sent to Reserve Bank. Reserve Bank has accepted it. So today, the board meeting was held. The approval of the Reserve Bank was placed on the board meeting, and the board has resolved to appoint me, Jairam Bhatt, as part-time chairman, and Mr. M.S. Mahabaleshwar as the MD and CEO of the bank. The term of both of us will be 3 years.
and rest all details are given in the press release. We have given a detailed press release. I wish you publish it in your respective papers. We had a lot of challenges. Challenges were many, and we have been able to convert the challenges into opportunities. And as a result, I am happy that Karnataka Bank has emerged stronger. After an eventful tenure of almost 8 years as MD and CEO, I am happy to voluntarily relinquish the office and entrust the responsibility to Sri Mahadeshwar MS. His appointment is a well-thought process of succession planning, and he was spotted early and being groomed for the post, top post over the period. He has acquired all the desirable qualities of corporate leadership, and I am confident that he will take the bank to new heights in the days to come. Now it is time for me to happily entrust the bank's leadership to him and focus on ensuring highest standards of corporate governance as chairman of the bank's board. ಶ್ರೀಯುತ ಮಹಾಬಲೇಶ್ವರ ಎಂಎಸ್ ಅವರು ಯೂನಿವರ್ಸಿಟಿಯ ಅಗ್ರಿಕಲ್ಚರ್ ಸೆನ್ಸಸ್ನಲ್ಲಿ ಮಂಗಳೂರು ಸಂಸ್ಥೆಯಲ್ಲಿ ಸಂಶೋಧಕರಾಗಿ ಶಿಕ್ಷಕರಾಗಿ ಸೇವೆಯನ್ನ ಆರಂಭ ಮಾಡಿದರು. ನಂತರ 1984 ಕರ್ನಾಟಕ ಬ್ಯಾಂಕ್ನಲ್ಲಿ ಪ್ರೊಬೇಷನರಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದರು. ನಂತರ 1984 ಕರ್ನಾಟಕ ಬ್ಯಾಂಕ್ನಲ್ಲಿ ಪ್ರೊಬೇಷನರಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಆಗಿ ಸೇರಿದರು. ತದನಂತರ ಬ್ಯಾಂಕ್ನ ಕ್ರೆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿದರು. ಸಂಸ್ಥೆಯ ಕೃಷಿ ಕಾರ್ಡ್ ಯೋಜನೆ ರೂಪಿಸುವಲ್ಲಿ ಇವರ ಪಾತ್ರ ಮಹತ್ವದ್ದು. ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಎಡಿಬಿ ಬೆಂಗಳೂರು ಕಸ್ತೂರಿಬಾ ಶಾಖೆ ಸೇರಿದಂತೆ ಪ್ರಮುಖ ಶಾಖಾ ಕಚೇರಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 5 ಬಾರಿ ಚೇರ್ಮನ್ಸ್ ಕ್ಲಬ್ನ ಪ್ರೆಸ್ಟಿಜಿಯಸ್ ಸದಸ್ಯರಾಗಿ ಅತ್ಯುತ್ತಮ ಬ್ರಾಂಚ್ ಹೆಡ್ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಮಹಾಬಲೇಶ್ವರ ಎಂಎಸ್ ಅವರು ಪ್ರಸ್ತುತ ಎಂಡಿ ಮತ್ತು ಸಿಇಒ ಆಗಿ ಮತ್ತಷ್ಟು ಜವಾಬ್ದಾರಿಯನ್ನ ನಿರ್ವಹಿಸಿ ಸಂಸ್ಥೆಯ ಬೆಳವಣಿಗೆಗೆ ಶ್ರಮಿಸಲು ಸನ್ನದ್ಧರಾಗಿದ್ದಾರೆ. ಶ್ರೀಯುತರ ಮುಂದಿನ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಲಿ ಎಂದು ಸರ್ವರು ಪ್ರೀತಿಯಿಂದ ಹಾರೈಸಿದ್ದಾರೆ. ಕರ್ನಾಟಕ ಬ್ಯಾಂಕ್ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಈ ವ್ಯವಸ್ಥೆಯನ್ನು ಅಳವಡಿಸಿದ ಹಿಂದಿನ ಪೀಳಿಗೆಯ ಖಾಸಗಿ ರಂಗದ ಪ್ರಪ್ರಥಮ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಬ್ಯಾಂಕ್ ಎಟಿಎಂ ಸೇವೆ ಪ್ರಾರಂಭದಲ್ಲೇ ದೇಶ ವಿದೇಶಗಳ ಪ್ರತಿಷ್ಠಿತ ವಿಮಾ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ವಿಮಾ ಸೇವೆಗಳನ್ನು ತನ್ನ ಗ್ರಾಹಕರಿಗೆ ವಿಸ್ತರಿಸಿದೆ. ಅನೇಕ ಗ್ರಾಹ ಸ್ನೇಹಿ ಸಾಲ ಯೋಜನೆಗಳನ್ನು ಅತ್ಯಂತ ಸ್ಪರ್ಧಾತ್ಮಕ ಬಡ್ಡಿದರದಲ್ಲಿ ಬ್ಯಾಂಕ್ ನೀಡುತ್ತಿದೆ. Being the managing director of the bank, he had the greatest responsibility of finding a worthy successor and passing on the baton. And when that type of responsibility is there, person will not wait for 15 months or 15 days. So he has accepted it as the great moment of accomplishment. And today is that day. Here you see an excellent example of succession planning. I should say well thought of succession planning for a bank like Karnataka Bank, which doesn't have any promoter. All the executives, many times I keep on saying that all the staff members also for that matter, we should assume the role of the promoters. Here is the greatest example for that. And having said that, you know Mr. P. Jayarambar, who has been a silent, revolutionary type of leader for the bank. And today, you see him passing on the responsibility to me, and the board has reposed confidence in me and has appointed me as the Managing Director and Chief Executive Officer of this great bank. Last 8 years under the able leadership of P. Jayarambar, you all know that Karnataka Bank has scaled new high. To quote few of them, our business turnover when he took charge on 14th of July 2009, it was at 32,034 crores, and today we are at 93,843 crores.
That means during this less than 8 years period, the business has tripled from 32,000 crores to 93,843 crores. ಸಮೃದ್ಧಿಯತ್ತ ಕರ್ನಾಟಕ ಬ್ಯಾಂಕ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್ನ ನಂತರ ಬ್ರೇಕ್ನ ನಂತರ ಸಮೃದ್ಧಿಯತ್ತ ಕರ್ನಾಟಕ ಬ್ಯಾಂಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕರ್ನಾಟಕ ಬ್ಯಾಂಕ್ ಅನೇಕ ದಾಖಲೆಗಳನ್ನ ದಾಖಲಿಸಿದೆ. ಬ್ಯಾಂಕಿನ ವ್ಯವಹಾರ ದುಪ್ಪಟ್ಟುಗೊಂಡಿದ್ದು 7,06,025 ಕೋಟಿ ರೂಪಾಯಿಗಳಿಂದ 14,000 ಕೋಟಿ ರೂಪಾಯಿಗೆ ಏರಿದ್ದು ನಿವ್ವಳ ಲಾಭ 3 ಪಟ್ಟು ಹೆಚ್ಚುವರಿಗೊಂಡಿದೆ. 4 ವರ್ಷಗಳ ಹಿಂದೆ 40.71 ಕೋಟಿ ರೂಪಾಯಿಗಳಷ್ಟಿದ್ದ ಲಾಭ 2004 ಮಾರ್ಚ್ ಅಂತ್ಯಕ್ಕೆ ರೂಪಾಯಿ ಸುಮಾರು ಹೆಚ್ಚಿಕೆಯನ್ನ ಕಂಡಿದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಈಗ ಈ ಬ್ಯಾಂಕ್ ಮಂಗಳೂರು ನಗರದ ಕಂಕನಾಡಿ ಬಳಿ 1,25,000 ಘನ ಅಡಿ ವಿಸ್ತಾರದ ಬಹುಮಡಿಯ ಸಂಪೂರ್ಣ ಹವಾನಿಯಂತ್ರಣ ಸ್ವಂತ ಕಾರ್ಪೊರೇಟ್ ಕಚೇರಿಗೆ ಸ್ಥಳಾಂತರಗೊಂಡು ನಗರದ ಅತ್ಯಾಕರ್ಷಕ ಸೌಧಗಳಲ್ಲಿ ಒಂದೆನ್ನುವ ಕೀರ್ತಿಗೆ ಪಾತ್ರವಾಯಿತು. ಕರ್ನಾಟಕ ಬ್ಯಾಂಕ್ನ ಪಾರ್ಟ್ ಟೈಮ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಮತ್ತು ಸಂಸ್ಥೆಯ ಎಂಡಿ ಸಿಇಒ ಶ್ರೀ ಪಿ ಜಯರಾಮ್ ಭಟ್ ಕಾರ್ಯಕ್ಷೇತ್ರದಲ್ಲಿ ಮತ್ತೊಂದು ಹೆಜ್ಜೆ ಮುಂದಡಿ ಇಟ್ಟಿದ್ದಾರೆ. ಸಂಸ್ಥೆಯ ಬೋರ್ಡ್ನ ಡೈರೆಕ್ಟರ್ಸ್ ಶ್ರೀಯುತ ಪಿ ಜಯರಾಮ್ ಭಟ್ ಅವರನ್ನ ಮಂಗಳೂರು ಪ್ರಧಾನ ಕಚೇರಿಗೆ ನೂತನ ಚೇರ್ಮನ್ ಆಗಿ ನೇಮಕವಾಗಿದ್ದಾರೆ. ರಿಸರ್ವ್ ಬ್ಯಾಂಕ್ ಅನುಮತಿಯನ್ನ ನೀಡಿ ಶ್ರೀಯುತರನ್ನ ಪ್ರೋತ್ಸಾಹಿಸಿದೆ. ಶ್ರೀ ಅನಂತ ಕೃಷ್ಣರವರು ನಿವೃತ್ತಿಯ ನಂತರ ಈ ನೇಮಕಾತಿಯಾಗಿದೆ. ಶ್ರೀಯುತ ಪಿ ಜಯರಾಮ್ ಭಟ್ಟರು ಸಂಸ್ಥೆಯ ಪ್ರಮುಖ ಕಾರ್ಯಕ್ಷೇತ್ರಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿ ಅನುಭವ ಸಂಪಾದಿಸಿಕೊಂಡವರು. ಕಳೆದ 3 ವರ್ಷಗಳಿಂದ ಸಂಸ್ಥೆಯ ಎಂಡಿ ಮತ್ತು ಸಿಇಒ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹೊಸ ಪೀಳಿಗೆಯ ಜನತೆಗೆ ಸೂಕ್ತವಾದ ಮತ್ತು ಸಮರ್ಪಕವಾದ ಸೇವೆಯನ್ನು ಒದಗಿಸುವಲ್ಲಿ ಸಿದ್ಧಹಸ್ತರಾದವರು. ಸಂಸ್ಥೆಯ ಆರ್ಥಿಕ ವಹಿವಾಟು ಅತ್ಯುತ್ತಮವಾಗುವುದರಲ್ಲಿ ಜೊತೆಗೆ ಸಂಸ್ಥೆಯ ಸೇವಾ ವ್ಯಾಪ್ತಿ ವಿವಿಧ ಯೋಜನೆಗಳು ಸಹಕಾರಗೊಳ್ಳುವಲ್ಲಿ ಸಾಕಷ್ಟು ಶ್ರಮಿಸಿದವರಲ್ಲಿ ಶ್ರೀಯುತರು ಕೂಡ ಪ್ರಮುಖರು. ಇಂತಹ ಪಿ ಜಯರಾಮ್ ಭಟ್ಟರು ನೂತನ ಚೇರ್ಮನ್ ಆಗಿ ನೇಮಕಗೊಂಡಿದ್ದು ಹರ್ಷ ತಂದಿದೆ. ಸಕಲ ಸಿಬ್ಬಂದಿ ವರ್ಗ ಶ್ರೀಯುತರಿಗೆ ಶುಭ ಹಾರೈಸಿದೆ. The CASA, which is at around 29%, we will definitely try our level best, not only to hold on to that position and also to further improve it. And there is continued stress in the banking sector as well as the asset quality is concerned in the form of non-performing assets. Even though we are a slight exception to buck the trend of the industry, we cannot be complacent. And we should be able to take the NPS position also to a comfortable level as far as the Karnataka Bank is concerned. And we have this Vision 2020, KBL Vision 2020, through which we would like to be, to have about 1,000 branches, about 2,500 ATMs, about 250 e-lobbies, and 180,000 crores of business. Today our business size is 93,000 crores. So that means virtually doubling the business in the remaining 3 months period. This is the 3 years. In the remaining 3 years period. If it happens in 3 months, I think we should be very happy. So I'm positive and optimistic about all these things. So within 3 years, we will definitely double it. Apart from the growth management, the second most important priority for the bank will be the market expectation management. Market expectations are plenty, fueled by the always positive outlook, people like you. And we will try our level best, come up to the expectations of the management, I mean market. Especially in value creation to the stakeholders. So definitely that will be our topmost priority. And efficiency management at all level, especially from the staff, the bank as a whole, our turnover per employee,
turnover per branch, efficient utilization of the resources, utilization of the digital banking channel, which has already caught up in the entire banking industry. Karnataka Bank is also not an exception. We are in the forefront of digital banking revolution, and through the digital banking we would like to achieve this a new milestone in the efficiency also. And of course, nowadays the most important thing is it is not just how you play the game. It is most important is whether you have adhered to the all the rules and guidelines of the game. That is most important. And you all know that Karnataka Bank has been a corporate citizen, adhering to the all the guidelines of the appropriate regulators, the relevant regulators. So we will give top priority for our compliance and risk management also. We will never deviate from any of the regulatory requirements. So I must say that Karnataka Bank will continue to be one of the well governed and well managed bank in Indian banking industry. Friends, we are determined to make Karnataka Bank a big bank, a strong bank, and also a vibrant bank. Now, ಮತ್ತೆ ನಿಮಗೆ ಪ್ರತಿ ಟ್ರಾನ್ಸಾಕ್ಷನ್ಸ್ ಗೆ SMS ಕಳಿಸ್ತಾ ಇದ್ದೀವಿ. ಬ್ಯಾಂಕ್ನ ನಿಮ್ಮ ಅಕೌಂಟ್ನಲ್ಲಿ ಯಾವುದೇ ವ್ಯವಹಾರ ಆದ ಆಗ ಕೂಡಲೇ ಒಂದು SMS ಬರ್ತದೆ. ಆ SMS ಇವತ್ತಿನವರೆಗೂ ಸಹ ಫ್ರೀ ಆಫ್ ಎನಿ ಚಾರ್ಜಸ್. ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಈವನ್ ದ ಕಾಸ್ಟ್ ಆಲ್ಸೋ ವಿ ಆರ್ ನಾಟ್ ರಿಕವರಿಂಗ್ ಫ್ರಮ್ ದ ಬೆನಿಫಿಷರೀಸ್. ಸೊ ಕರ್ನಾಟಕ ಬ್ಯಾಂಕ್ ಐ ಫೀಲ್ ದಟ್ ಇಟ್ ವಿಲ್ ಕಂಟಿನ್ಯೂ ಎಸ್ ಎ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್. ಬಟ್ ವಿ ವಿಲ್ ನಾಟ್ ಲೂಸ್ ಸೈಟ್ ಆಫ್ ದ ultimate profitability of the bank. You may be aware of the fact that we are 93 years old, and right from day one till today, not in a single year Karnataka Bank had incurred loss. Prathama varshadinda 93ne varshadavaregu saha prati varshavu saha profit alle nadidide. Dividend nu saha naavu ghoshisideve bosha 1971 hagu 72ne isvi. ಎರಡು ಇಸ್ವಿಗಳಲ್ಲಿ ಬಿಟ್ಟರೆ ಅಲ್ಲಿ ಡಿವಿಡೆಂಡ್ ಘೋಷಿಸಿರಲಿಲ್ಲ, ಆದರೆ ಲಾಭವನ್ನು ಘೋಷಿಸಿತ್ತು. ಯಾಕೆ ಇರಲಿಲ್ಲ ಅಂದರೆ, ಕೊಡಿಯಾಲ್ಪೇಲ್ನಲ್ಲಿ ನಾವೊಂದು ನಮ್ಮದು ಹಳೆ ಹೆಡ್ ಆಫೀಸ್ ಉಂಟು, ಅದನ್ನು ಕಟ್ಟಿದ್ದು ಆ ವರ್ಷ, ಅದನ್ನು ನಮ್ಮದೇ ದುಡ್ಡಿನಲ್ಲಿ ಕಟ್ಟಬೇಕು ಅಂತ ಹೇಳ್ಕೊಂಡು ಡಿವಿಡೆಂಡ್ ಘೋಷಿಸಲಿಲ್ಲ, ಲಾಭ ಘೋಷಿಸಿ ಹಾಗೆ. ಸೊ ಹಾಗಾಗಿ ವೆಲ್ಕಮ್ ಟು ಬ್ಯಾಂಕ್ ವಿತ್ ಕರ್ನಾಟಕ ಬ್ಯಾಂಕ್. ಪಾರ್ಡನ್, NPA can be reduced by educating our customers and prevailing upon them to make proper use of the money that they have taken from the bank. This is most important. Why the problem of NPA is many of the customers, they misuse the public fund. I keep on interacting with the customers, and in the public forum also I keep telling that the whatever the money a bank lends to a needy borrower, it is not bank's money, it is the hard earned savings of the general public. And the borrower should have this sense of responsibility, and he should properly utilize the funds that he has taken from the bank. He should not misuse that fund. He has that responsibility. And in the process, if he has any genuine problems in running the business, he should come back to the bank, explain his problem. We have so many avenues, either to reschedule that loan or to fund him additional funds if it is required. All those things we can definitely take care of. But what we are seeing in the industry is that fund is not properly used. Either it is siphoned off or they are indulging in the fronts. You may be knowing the big names in the industry who have totally misused the fund. So the first responsibility lies with the customer, and of course the banks should also be efficient in handling that situation. They should have proper follow up, and we should have all the required arms and ammunitions in recovering the money. Sir, one clarification coming back to shareholding factor. You said it was 72,000 shareholders, isn't it? Yeah. When Mr. Patel was yeah, yeah. When MD, and now it's gone up to
146. Number of shareholders. 1.46 lakh. 1,46,000. 72,000. Number of shareholders. That keeps changing always. It was 72,000 as of 13th July 2009. Now it stands at 1,46,000 shareholder. This is more relevant from the point. This is only a statistics which has been given. Yeah. Nothing to do with my tenure. But here, the more and more, the general public are getting attracted towards this share. Retail. That means the retail. This is the retail shareholders. And the second point here is what it conveys is that the broadening of the shareholders, more and more customer, more and more general public getting attracted these shares, that clearly indicates the wider acceptability of the bank. It is not that we have focused on this number, this is the number which automatically has cropped up. ಕೇಂದ್ರೀಕೃತ ಬ್ಯಾಂಕಿಂಗ್ ಪ್ರಕ್ರಿಯೆ ಇಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಮನ ಸೆಳೆದಿದೆ. ಪಿನ್ಯಾಕಲ್ನ ಯಶಸ್ಸು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಅಧ್ಯಯನ ತಂಡಕ್ಕೆ ಸಂಶೋಧನಾ ವಿಷಯವಾಗಿದೆ. ಅನೇಕ ಅಧ್ಯಯನ ತಂಡಗಳು ಬ್ಯಾಂಕ್ನ ಪ್ರಧಾನ ಕಚೇರಿಯನ್ನ ಸಂದರ್ಶಿಸಿದೆ. ಕರ್ನಾಟಕ ಬ್ಯಾಂಕ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.